ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಕುಮಾರಸ್ವಾಮಿ ಅವರು ಆರೋಗ್ಯದಿಂದ ಚೇತರಿಸಿಕೊಂಡಿದ್ದಾರೆ. ಅವ್ರನ್ನ ಭೇಟಿಯಾಗಿ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ನಾನು ಅಭ್ಯರ್ಥಿಯಾಗಿದ್ದೇನೆ ಅನ್ನೋದನ್ನು ಅವ್ರ ಗಮನಕ್ಕೆ ಈಗಾಗಲೇ ಇದೆ, ಆದರೂ ಸೌಜನ್ಯಕ್ಕಾಗಿ ಹೇಳಿದೆ ಮತ್ತು ಈ ಭಾಗದಲ್ಲಿ ಅವರ ಸಹಕಾರವನ್ನು ಕೋರಿದೆ. ಬಹಳ ಪ್ರೀತಿಯಿಂದ ಕರೆದು ಮಾತನಾಡಿ ನಮ್ಮ ಪಕ್ಷ ನಿಮ್ಮ ಜೊತೆಯಲ್ಲಿದೆ, ನಿಮಗೆ ಪೂರ್ಣ ಸಹಕಾರ ಕೊಡ್ತೇವೆ, ನಿಶ್ಚಯವಾಗಿ ನೀವು ಗೆಲ್ತೀರಿ, ಬಡವರ ಕೆಲಸವನ್ನು, ದುರ್ಬಲರ ಕೆಲಸವನ್ನು, ಧ್ವನಿಲ್ದದವ್ರ ಕೆಲಸವನ್ನು ನೀವು ಪಾರ್ಲಿಮೆಂಟಲ್ಲಿ ಮಾಡುವಂಥ ಅವಕಾಶ ನಿಮಗೆ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟರು. ಚುನಾವಣೆ ಬಗ್ಗೆ ಪೂರ್ಣ ಸಹಕಾರ ಕೊಡುವುದಾಗಿ ಭರವಸೆಯನ್ನು ಕೊಟ್ಟರು. ನನಗೆ ಅವ್ರ ಮಾತುಗಳಿಂದ ವಿಶ್ವಾಸ ಹೆಚ್ಚಿದೆ. ಚಿಕ್ಕಮಗಳೂರಲ್ಲಿ JDS ಒಂದಷ್ಟು ಪ್ರಾಬಲ್ಯ ಇದೆ, ಅಲ್ಲಿ ಯಾವ ರೀತಿ ಕೋಆರ್ಡಿನೇಟ್ ಮಾಡ್ತಾರೆ? ಈಗಾಗಲೇ ಮೊನ್ನೆ ಕುಮಾರಸ್ವಾಮಿ ಅವರು ದೇವೇಗೌಡರ ಸೂಚನೆ ಮೇರೆಗೆ ಅಲ್ಲಿರುವಂಥ ಜಿಲ್ಲಾಧ್ಯಕ್ಷರು ಮತ್ತು MLC ಭೋಜೇಗೌಡರ ಸಹಿತ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ನನ್ನ ಗೆಲುವಿಗೆ ಶ್ರಮ ಪಡುವುದಾಗಿ ಹೇಳಿದ್ದಾರೆ ಮತ್ತು ಕಾರ್ಯೋನ್ಮುಖರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಮತಗಳು ಕೂಡ ನಮಗೆ ಬರುತ್ತೆ ಅನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೆ. ಅಲ್ಲ, ನಾನು ಹೇಳಿದೆ, ನನಗಂತೂ ನಾನು ಅದನ್ನು ವಿವಾದ ಮಾಡಲಿಕ್ಕೆ ಬರ್ತಾ ಇಲ್ಲ. ಯಾರೋ ನನ್ನ ಬಗ್ಗೆ ಪ್ರೀತಿ ಇರೋರು ಹೇಳಿದ್ದಾರೆ ಅವ್ರು ಗೆಲ್ತಾರೆ ಮತ್ತು ಗೆದ್ದಾಗ ಹಿಂದಿ ಭಾಷೆಯ ಕೊರತೆಯಿಂದಾಗಿ ಅವ್ರಿಗೇನಾದರೂ ಕಿರಿಕಿರಿ ಆಗ್ಬೋದೇನೋ ಅಂತ ಆತಂಕದಿಂದ ಅವ್ರು ಹೇಳಿದ್ದಾರೆ. ಅದು ನನಗೆ ಅರ್ಥ ಆಗಿದೆ. ಅವ್ರು ಹೇಳಿದ್ದೇನೆ, ನಾನು 6 ತಿಂಗಳಲ್ಲಿ ನಾನು ಹಿಂದಿ ಕಲಿತೇನೆ ಮತ್ತು ನಿಮಗೆ ಖುಷಿಯಾಗುವಂತೆ ಸದನದಲ್ಲಿ ಮಾತಾಡಿ ಬರ್ತೇನೆ ಅಂತ ಹೇಳಿದ್ದಾರೆ. ಅವರು ನನಗೆ ಶುಭಾಶಯ ಕೋರಿದ್ದಾರೆ ಅಂತ ನನ್ನ ಭಾವನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.